ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಬಳಗದವರಿಗೂ. ನೋಡಿ, ನಾನಿವತ್ತು ನಮ್ಮನೆಯಲ್ಲಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ನಾನು ಈ ಲೆಮನ್ ರೈಸನ್ನು ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಬಿಸಿ ಅನ್ನ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ಆರಿದ ಮೇಲೆ ಈ ಅನ್ನನ ಮಾಡ್ಕೋಬೋದು, ಆದರೆ ನನ್ನ ಹತ್ರ ಉಳ್ಕೊಂಡಿತ್ತು. ಹೀಗಾಗಿಬಿಟ್ಟು ನಾನಿವತ್ತು ಈ ಲೆಮನ್ ರೈಸನ್ನು ತುಂಬ ಸಿಂಪಲಾಗಿ ಹೇಗೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಸ್ಪೂನು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ, ಸಣ್ಣ ಉರಿಲಿ. ಮತ್ತು ಇದಕ್ಕೆ ನಾನು ಒಂದು ಸ್ಪೂನು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಎರಡು ಸ್ಪೂನು ನಾನಿಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಆಮೇಲೆ ನಾವು ಒಂದು ಎರಡು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿನ ಉದ್ದ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ನಾವು ಒಂದು ಎರಡು ನಿಮಿಷ ಹುರ್ಕೋಬೇಕಾಗತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಮತ್ತು ನಾನು ತುರ್ಕೊಂಡಿಟ್ಕೊಂಡಿರೋಂಥ ಈ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಈ ಲೆಮನ್ ರೈಸಲ್ಲಿ. ಮತ್ತು ಒಂದು ನಿಮಿಷ ಆದಮೇಲೆ ನಾನಿಲ್ಲಿ ಇವಾಗ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು 10 ಸೆಕೆಂಡು 10-15 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಅನ್ನದಲ್ಲಿ ಉಪ್ಪಿರೋದ್ರಿಂದ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಅನ್ನನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉದುರಾಗಿ ಮಾಡ್ಕೊಂಡಿಟ್ಕೋಬೇಕು. ಆಮೇಲೆ ಇದಕ್ಕೆ ಎಲ್ಲನೂ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ, ಹಾಕಿದ್ಮೇಲೆ ಸಣ್ಣ ಉರಿಲಿ ನಾವು ಇವಾಗ ಮಿಕ್ಸ್ ಮಾಡ್ತಾ ಹೋಗಬೇಕು. ಮತ್ತು ಇದಕ್ಕೆ ನಾನು ಒಂದು ದೊಡ್ಡ ನಿಂಬೆಹಣ್ಣನ್ನು ನಾನು ಕಟ್ ಮಾಡಿಬಿಟ್ಟು ಈ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಇವಾಗ ಮಿಕ್ಸ್ ಮಾಡ್ತಾ ಹೋಗೋಣ. ಈ ಲೆಮನ್ ರೈಸು ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ತಿನ್ನೋದಕ್ಕೆ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಕೂಡ ಕೊಡ್ಬೋದು, ಅಂದರೆ ಆರಿದ ಮೇಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದ್ರದ್ದು. ಮತ್ತು ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ. ನಾನಿಲ್ಲಿ ಉಳಿದಿರೋ ಅನ್ನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕಾದರೆ ನೀವು ಅನ್ನ ಬಿಸಿದು ಮಾಡ್ಕೊಂಬಿಟ್ಟು ಅದರಲ್ಲೂ ಕೂಡ ಮಾಡ್ಕೊಳ್ಳಿ ಫ್ರೆಶ್ ಆಗಿ. ಅದಕ್ಕೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಮತ್ತು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸರ್ತಿ ಮಿಕ್ಸ್ ಕೊಟ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ, ಕಲರ್ ಕಲರಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೀತಿ. ಮತ್ತು ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ರೆಸ್ಟ್ಲೆಸ್ ರೇಖಾನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಹೀಗೆ ಒಂದು ಹೊಸ ರೆಸಿಪಿ ಜೊತೆ ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾದರೆ ಬಿಸಿ ಬಿಸಿಯಾದ ಲೆಮನ್ ರೈಸ್ ರೆಡಿಯಾಗಿದೆ. ಥ್ಯಾಂಕ್ ಯು.